दसरा बरक हि जयंग याकेंद्रे निम्म अक्कन्न ई मने ओनर तोर्सोण साध्यवाद्रे मद्वे ओप्पिसोण वाव हैप्पी न्यूज़ री जयमा री जयमा जयमा ಬರ್ತಿದಾಳೆ ಅದು ನಿಮ್ಮನ್ನ ಅವಳಿಗೆ ತೋರಿಸ್ಬಿಟ್ಟು ಒಪ್ಪಿಕೊಂಡ್ರೆ ಮದುವೆ ಮಾಡ್ಬಿಡ್ತಾರಂತೆ ಆಮೇಲೆ ನಮ್ಮತ್ರ ಹೇಗೆ ಬಾಡಿಗೆ ತಗೋತೀರಾ ನೀವು ಅದೇ ನಿಮ್ಮ ಅಕ್ಕ ಸೌಮ್ಯ ಇದಳಲ್ಲ ಅವಳು ನಿಮ್ಮ ಹಾಗೇನಾ ಅಥವಾ ನನಗಿಂತ ಚೆನ್ನಾಗಿದ್ದಾಳೆ ರೀ ಕೆಂಪಗಿದ್ದಾಳೆ ನಾನು ಬರೀ ಸಿನಿಮಾ ಹಾಡುಗಳನ್ನು ಮಾತ್ರ ಹೇಳ್ತೀನಲ್ಲ ಅವಳು ಟೈಟಲ್ ಕಾರ್ಡ್ ಇಂದ ಹಿಡಿದು ಡೈಲಾಗ್ ಬೈ ಡೈಲಾಗ್ ಶುಭಂ ತನಕ ಹೇಳ್ಬಿಡ್ತಾಳೆ ರೀ ನಾನು ಬರೀ ಆಡಿಯೋ ಅವಳು ವಿಡಿಯೋ ರೀ ಅಂತ ನೋಡಿದಿರಾ ನೀವು ಟಂಡಡೈ ರೆಬೆಲ್ ಸ್ಟಾರ್ ಅಂಬರೀಶ್ ಜೂಲಿ ಲಕ್ಷ್ಮಿ ಅವರು ನಟಿಸಿರುವ ನಿರ್ದೇಶನ ರಾಜೇಂದ್ರ ಸಿಂಗ್ ಬ್ರಾಕೆಟ್ ನಲ್ಲಿ ಬಾಬು ಟಂಡಡೈ ಎಲ್ಮಯ ಆಗ್ಬಿಟ್ರೆ ಸುಬ ಎಲ್ಲರೂ ಹೋಗ್ಬಿಟ್ರೆ ವಿಜಯ ಏ ವಿಜಯ ಇನ್ 24 ಗಂಟೆ ಒಳಗಡೆ ನೀನು ಆ ಸಿ ಬೈ 2 ಫ್ಯಾಮಿಲಿನ ಈ ವಠಾರದಿಂದ ಜಾಗ ಖಾಲಿ ಮಾಡ್ತಿದ್ರೆ ಸರಿ ಇಲ್ಲಿದ್ರೆ ನೀನು ಮನೆ ಖಾಲಿ ಮಾಡಬೇಕಾಗುತ್ತೆ ಸರ್ ಹಾಗಂದ್ರೆ ಹೇಗೆ ಸರ್ ಮನೆ ತಾನೇ ಬಂದಿದ್ದಾರೆ ಖಾಲಿ ಮಾಡಿ ಎಲ್ಲಿ ಹೋಗ್ತಾರೆ ಸರ್ ಅವರು ಕಾರ್ಡ್ ಹೋಗಲಯ್ಯ ಅದರಲ್ಲ ನನಗೆ ಗೊತ್ತಿಲ್ಲ ಹಾಗನ್ಬೇಡಿ ಸರ್ ದಯವಿಟ್ಟು ಕರುಣೆ ತೋರಿಸಬೇಕು ಸರ್ ಕರುಣೇನ ಅಯ್ಯೋ ಪಾಪಿ ನಾಳೆ ಅವಳ ಅಕ್ಕ ಬೇರೆ ಬರ್ತಾಳಂತಲ್ಲಯ್ಯ ಅವಳು ಕತೆ ಹೇಳೋಕೆ ಶುರು ಮಾಡಿದ್ರೆ ಟೈಟಲ್ ನಿಂದ ಶುಭಂ ವರೆಗೂ 16000 ಅಡಿ ಬೇಕಾಗುತ್ತಂತೆ ಇಂಟರ್ವಲ್ ಬೇರೆ ಇಲ್ವಂತೆ ಯಾರ್ಗಯ್ಯ ಬೇಕು ನನಗೆ ನಾನು ಹುಚ್ಚಿಡ್ದು ನಾನು ಹುಚ್ಚ ಆಸ್ಪತ್ರೆ ಸೇರಬೇಕಾಗುತ್ತೆ ಅಷ್ಟೇ ಥೂ ಇವಳು ಮಾಡದೆ ಹೀಗೆ ಶುದ್ಧ ಎಡಬಿಟ್ಟು ಒಳ್ಳೆ ಟೆನೆಂಟ್ ತರ್ತೀನಿ ಅಂತ ಹೇಳಿ ಟೆನೆಂಟ್ ಆ ಕರ್ಕೊಂಡು ಬಂದಿದ್ದಾಳೆ ನಿನ್ನ ಹೆಂಡತಿ ಟೆನೆಂಟ್ ಅಂತ ಹೇಳಿ ಸಿನಿಮಾ ಟೆಂಟ್ ಅನ್ನೇ ಕರ್ಕೊಂಡು ಬಂದಿದ್ದಾಳೆ ಸರ್ ನೀವೇನು ಯೋಚನೆ ಮಾಡಬೇಡಿ ಮುಂದಿನ ಸಲ ಒಳ್ಳೆವರನ್ನೇ ಕರ್ಕೊಂಡು ಬಂದ್ಬಿಡ್ತೀನಿ ಮೊದಲವರನ್ನ ಈ ಮನೆಯಿಂದ ಜಾಗ ಖಾಲಿ ಮಾಡ್ಸೋದನ್ನ ನೋಡು ನಾನು ಏನು ಹೇಳ್ತೀನಿ ಅಂದ್ರೆ ಯೋ ನೀನು ಏನು ಹೇಳಬೇಡ ಕಣಯ್ಯ ಹೇಳಿದಷ್ಟು ಮಾಡು ಆಶಕ್ತಿ ನನಗಿಲ್ಲ ಸರ್ ನೀವೇನಾದ್ರೂ ಉಪಾಯ ಮಾಡಬೇಕು ಅಯ್ಯೋ ಯಾವಾಗಲೂ ಟೆನೆಂಟ್ ಅಂತ ಕರ್ಕೊಂಡು ಬರೋದು ನೀವು ಟೆಂಟ್ ಎತ್ತೋದು ನಾನು ಹೋಗಯ್ಯ ಅಯ್ಯೋ ಇವಳಿಂದ ನಾನು ಅವರ ಹತ್ರ ಉಸ್ಕೋಬೇಕು ಇವಳು ಕಟ್ಕೊಂಡು ತಪ್ಪಿಗೆ ಜನರ ಮೇಲೆ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಸುಬ್ರಾವ್ ಅಂತ ನಾನು ನಿಮ್ಮ ಅಭಿಮಾನಿ ನಿಮ್ಮ ಎಲ್ಲಾ ಚಿತ್ರಗಳನ್ನು ನೋಡಿದ್ದೀನಿ ನೀವು ಅಂದ್ರೆ ನನಗೆ ಬಹಳ ಇಷ್ಟ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ನೀವು ಇದೇ ಊರ ಸದ್ಯಕ್ಕೆ ಇದೇ ಊರೇ ನರಸಾಪುರದ ನಂಜುಂಡಯ್ಯನವರು ನಮ್ಮ ತಾತ ಏನ ನರಸಾಪುರದ ನಂಜುಂಡಯ್ಯನವರು ಮೊಮ್ಮಗನ ಕೂತ್ಕೊಳ್ಳ್ರಿ ಅವರು ನಮ್ಮ ತಂದೆಗೆ ತುಂಬಾ ಪರಿಚಯ ಮೈಸೂರು ಬಂದಾಗ 2 ಸಲ ನಮ್ಮ ಮನೆಗೆ ಬಂದಿದ್ರು ಏನು ಸಮಾಚಾರ ಏನಿಲ್ಲ ಸರ್ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ದಯವಿಟ್ಟು ಇಲ್ಲ ಅಂತ ಹೇಳಬಿಡಿ ನಾನು ಬಹಳ ತೊಂದರೆಯಲ್ಲಿ ಇದ್ದೀನಿ ಅದೇನಂತ ಹೇಳಿ ಸರ್ ಸರ್ ಕಾರ್ ರೆಡಿ ಸರ್ ಬನ್ನಿ ಕಾರ್ ಲೋಕ ಮಾತಾಡೋಣ ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ ಹಾ ಹಾ ಒಂದು ನಿಮಿಷ ಏನ್ರಿ ರಮ್ಯಾ ಅಲ್ಲಿ ನೋಡು ಯಾರು ಬಂದಿದ್ದಾರೆ ಅಂಬಿ ಅಯ್ಯೋ ನನ್ನ ಫೇವರೇಟ್ ಅಂಬರೀಶ್ ಅಯ್ಯೋ ನಾನು ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ರೀ ನೀವು ಅಂತ ಫಿಲ್ಮ್ ಅಲ್ಲಿ ಡಿಶುಂ ಡಿಶುಂ ಅಂತ ಫೈಟಿಂಗ್ ಮಾಡಿದಿರಲ್ಲ ಎಷ್ಟು ಚೆನ್ನಾಗಿ ಮಾಡಿದಿರಿ ಪಾಪ ಮೈಕೈ ಎಲ್ಲ ಎಷ್ಟು ನೋವಾಗಿರಬೇಕಲ್ಲ ನಿಮಗೆ ಅಲ್ಲ ಅಷ್ಟೊಂದು ಫಿಲ್ಮ್ ಅಲ್ಲಿ ಎಲ್ಲ ಅಷ್ಟೊಂದು ಫೈಟಿಂಗ್ ಮಾಡ್ತಿರಲ್ಲ ನಿಮಗೆ ಆಗೋದೇ ಇಲ್ವಾ ಅಯ್ಯೋ ಆ ಚಕ್ರವ್ಯೂಹ ಸಿನಿಮಾದಲ್ಲಿ ಹಾಡು ಹಾಡಿದ್ರಲ್ಲ ಸೂಪರ್ಬ್ ಅಲ್ಲ ಒಂದು ನಿಮಿಷ ಅಂಬಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಇರಿ ಒಂದು ನಿಮಿಷ ಕೇಳಿ ಇಲ್ಲಿ ಇರಿ ಅಂಬಿ ನಾನು ನಿಮ್ಮ ಜೊತೆನೇ ಬಂದೆ ಸಿನಿಮಾ 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 ರಬ 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 ರಬ
ಅಂಬರೀಷ್ ಹೇಳ್ದೆ ಕೇಳ್ದೆ ಹೊರಟೋಗ್ಬಿಟ್ರು. ನಾನು ಇನ್ನೂ ಮಾತಾಡಿಸ್ಬೇಕಾಗಿತ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ಬೇಕಾಗಿತ್ತ. ಅವರಲ್ಲಿ ನಾವೆಲ್ಲಿ ಅಪ್ಪ? ನಿಮ್ಗೆ ಗೊತ್ತಿಲ್ಲ, ಅವ್ರು ತುಂಬಾ ಒಳ್ಳೆಯವರು. ಅವ್ರು ಒಳ್ಳೆಯವರು ಅಂತ ನಾವು ಕೆಟ್ಟವ್ರು ಆಗೋಕ್ಕಾಗತ್ತೇನಮ್ಮ? ಅದೆಲ್ಲ ನನ್ ಗೊತ್ತಿಲ್ಲ. ನಾನ್ ದಿನಾ ಅಂಬರೀಷ್ ಹತ್ರ ಮಾತಾಡ್ಬೇಕು, ದಿನಾ ಅವ್ರನ್ನ ನೋಡ್ತಾ ಇರ್ಬೇಕು. ಇಲ್ಲಿದ್ರೆ ನೇರ ಹಾಕೊಂಡ್ ನೋಡ್ರಿ ಜಯ, ನಾನು ಅಂಬರೀಷ್ ಹತ್ರ ಮಾತಾಡ್ಬೇಕು ನೋಡ್ಬೇಕು ಅಂತ ಹೇಳ್ತಿದ್ರೆ ನನ್ನ ಎಳ್ಕೊಂಬಂದ್ಬಿಟ್ರು ಇವ್ರು. ಅಯ್ಯೋ, ಅದಕ್ಕೆ ಯಾಕಮ್ಮ ಈ ಕಷ್ಟ? ನೀನ್ ಅಂಬರೀಷ್ನ ನೋಡ್ಬೇಕು ಅಷ್ಟೇ ತಾನೇ. ಒಂದ್ ಕೆಲಸ ಮಾಡೋಣ, ಅಂಬರೀಷನ್ ಮನೆ ಎದುರಿಗೆ ಒಂದ್ ಮನೆ ಖಾಲಿ ಇದೆ. ಆ ಮನೆ ಓನರು ನಮ್ಮ ಯಜಮಾನ್ರಿಗೆ ಚೆನ್ನಾಗ್ ಗೊತ್ತು. ನೀವ್ ಆ ಮನೆಗೆ ಹೋಗ್ಬಿಟ್ರೆ ಅಂಬರೀಷ್ನ ದಿನ ಏನು 24 ಗಂಟೆನು ನೋಡ್ತಾ ಇರ್ಬೋದು, ಜೊತೆ ಮಾತಾಡ್ತಾ ಇರ್ಬೋದು. ಹೌದೇನ್ರಿ ವಿಜಯ? ನಮ್ಗ ಮನೆ ಕೊಡಿಸ್ರಿ ಅಪ್ಪ, ಈ ಮನೆ ಖಾಲಿ ಮಾಡ್ಬಿಡಿ. ಅಯ್ಯೋ, ನಿನಗೇನೆ ಬಂತು ದೊಡ್ಡ ರೋಗ? ಬಾಡಿಗೆ ಮನೆ ಸಿಗೋದೆ ಕಷ್ಟವಾಗಿರೋ ಕಾಲದಲ್ಲಿ ಈ ಮನೆ ಖಾಲಿ ಮಾಡು ಅಂತೀಯಲ್ಲ, ನಿನ್ನ ಬುದ್ಧಿ? ಇದು ನನ್ನ ಆಫೀಸ್ ತುಂಬಾ ಹತ್ತಿರದಲ್ಲಿದೆ, ನೀನ್ ಪಲ್ಟಿ ಹೊಡೆದ್ರು ಈ ಮನೆ ಖಾಲಿ ಮಾಡೋದಿಲ್ಲ. ಏನ್ರಿ ನೀವು, ನಿಮ್ ಹುಡುಗಿ ಬದುಕ್ಬೇಕು ಅನ್ನೋ ಆಸೆ ನಿಮ್ಗಿಲ್ವಾ? ಇದೆ ಒಂದ್ ಕೆಲಸ ಮಾಡಿ, ಮೊದ್ಲು ಈ ಮನೆನ ಖಾಲಿ ಮಾಡಿ, ಆ ಮನೆ ಕೊಡಿಸೋ ಜವಾಬ್ದಾರಿ ನಮ್ದು. ಜಯ, ಅಂತದಲ್ಲಿ ಅಂಬರೀಷ್ ಲಕ್ಷ್ಮಿ ಎದುರುಗಡೆ ಏನಾಯ್ತು ಕರ್ಮ? ಸುಬ್ರಾಯರೇ ಬನ್ನಿ, ನೀವು ನಮ್ಮನ್ನ ಬಿಟ್ಬಿಟ್ಟು ಹೋಗ್ತಿದ್ದೀರಾ ಅಂತ ಗೊತ್ತಾಯ್ತು. ಯಾಕೆ ಹೋಗ್ತಾ ಇದ್ದೀರಾ ಅಂತ ನಾನು ನಿಮ್ಮನ್ನ ಕೇಳೋದಿಲ್ಲ. ನಮ್ಮಿಂದ ನಿಮ್ಗೇನು ತೊಂದರೆ ಆಗಿಲ್ಲ, ನಿಮ್ಮ ಮಗಳಿಂದಾನೇ ನಿಮ್ಗೆ ತೊಂದರೆ ಆಗಿದೆ. ನಿಜ, ನಿಮ್ ಮಾತು 100ಕ್ಕೆ 100 ಸತ್ಯ. ಇಂಥ ವಟಾರದಲ್ಲಿ ನಿಮ್ಮನೇಲಿರೋ ಅದೃಷ್ಟ ನಮ್ಮ ಹಣೆಯಲ್ಲಿ ಬರ್ದಿಲ್ಲ. ಹೋಗ್ಬಿಟ್ಟು ಬನ್ನಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಬೀಗದ ಕಾಯಿ ಅಲ್ಲಿ ಇಟ್ಬಿಡಿ. ಬರ್ತೀನಿ ಸುಬ್ರಾಯರೇ. ವಿಜಯಲಿ, ಅಯ್ಯೋ ತಟ್ಟೆ ತಗೊಂಡು ಹಿಂದೆ ಬರ್ತೀನಿ ಅಂದ್ರು. ಎಷ್ಟು ನಿಧಾನವೋ ಚಚೆ, ಆಮೇ ವಂಶದಲ್ಲಿ ಹುಡ್ದವ್ರು ಅಂತ ಕಾಣತ್ತೆ. ಏನಪ್ಪ ಇದು? ಹೆಚ್ಚಿನ ವರದಕ್ಷಿಣೆಗಾಗಿ ಕಿರುಕುಳ ಕೊಟ್ಟು ಹೆಂಡತಿಯನ್ನೇ ಜೀವ ಸಹಿತ ದಹಿಸಿದ ದುಷ್ಟ ಯುವಕನನ್ನು ದಸ್ತಗಿರಿ ಮಾಡಲಾಗಿದೆ. ಹಾಳ ಗಂಡಸರು, ಚಂಡಾಳರು, ಹೆಂಡತಿದ್ರನ್ನ ಹಣಕ್ಕೋಸ್ಕರ ಕೊಲ್ಲೋ ಇಂಥ ನೀಚರನ್ನ ಗುಂಡಿಟ್ಟು ಗುಂಡಿಟ್ಟು ಕೊಲ್ಲಿಸ್ಬೇಕು. ಅದೇನೋ ಸರಿ, ಆದ್ರೆ ಮದುವೆ ಆದ ಗಂಡನ್ನ ಮಾತಿನ ಈಟಿಯಿಂದ ಚುಚ್ಚಿ ಚುಚ್ಚಿ ಕೊಲ್ತಾರಲ್ಲ, ಅಂತ ಹೆಂಡತಿರ್ನ ಏನ್ ಮಾಡ್ಬೇಕು? ಅಂಬರಿ ಮೇಲೆ ಕೂರಿಸಿ ಪೂಜೆ ಮಾಡಿ ಪಟ್ಟ ಕೇರಿಸ್ಬೇಕು, ಇಲ್ಲ ಚಟ್ಟಿ ಕೇರಿಸ್ಬೇಕು. ಏನೀಗ ಉಪ್ಪಿಟ್ಟಿನ ಪ್ರೋಗ್ರಾಮ್ ಅಥವಾ ಜಗಳ ಪ್ರೋಗ್ರಾಮ್? ನಮ್ದಿದ್ದೇ ನೀವು ಸರಿ.